Se me olvidó el touch, caro. ನಾ ಇವತ್ತು ಹೋಗ್ತಾ ಇದ್ದೀವಿ ಕೆನಸ ಮೌಂಟೈನ್ ಟ್ರೆಕ್ ಮಾಡಕ್ಕೆ. ಮನೆ ಒಂದು 7:30 ಬಿಟ್ವಿ. ಅಲ್ಲಿ ರೀಚ್ ಆದಾಗ 7:45 ಗಂಟೆ ಆಗಿತ್ತು. ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ಕಿಂಗು. ಬೆಳಗಿನ ಜಾವದ ಬಿಸಿಲಿತ್ತು, ಎಳೆಯೇ ಬಿಸಿಲು. ಇನ್ನೊಂದು ಸ್ವಲ್ಪ ಚಳಿ ಇತ್ತು, 12 degrees ಏನೋ ಇತ್ತು ಆ ಟೈಮಲ್ಲಿ. ಹೊರಟ್ವಿ ಟ್ರೆಕ್ ಮಾಡ್ಕೊಂಡು, 1 kilometer ಮೇಲ್ಗಡೆ ತನಕ ಟ್ರೆಕ್ ಮಾಡೋದಿತ್ತು. ಆಹಾ, ಎಷ್ಟು ಚೆನ್ನಾಗಿದೆ ಎಳೆ ಬಿಸಿಲು. ಮೂಡಣದಿಂದ ಸೂರ್ಯ ಮೇಲಕ್ಕೆ ಬರ್ತಾ ಇದ್ದಾನೆ. ಸೂರ್ಯನ ಬಿಸಿಲಿಗೆ ಮರಗಳ ನೆರಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಳ್ದಿದ್ರು ಅವರು ಮತ್ತೆ ಹತ್ತುತ್ತಿದ್ದಾರೆ. ಇಲ್ಲಿ ಮೇಲೆ ಒಂದು ಸ್ವಲ್ಪ ದೂರದ ತನಕ ಕಲ್ಲು ಚಪ್ಪಡಿ ಮೆಟ್ಲುಗಳಿದೆ ನೋಡಿ. ಇದನ್ನ ನೋಡಿದ್ರೆ ನನಗೆ ಮೇಲ್ಕೋಟೆ ಬೆಟ್ಟ ನೆನಪಾಗ್ತಾ ಇದೆ. ಈ ಕೆನಸ ಮೌಂಟೈನು ಸಮುದ್ರ ಮಟ್ಟದಿಂದ 1800 feet ಎತ್ತರ ಇದೆ. ಇಲ್ಲಿ 1864 ಸಿವಿಲ್ ವಾರ್ ಅಂದರೆ ದೇಶದ ಒಳಗಡೆ ನಡೆಯುವಂಥ ಯುದ್ಧದಲ್ಲಿ ಈ ಬೆಟ್ಟನ ಬಳಸ್ಕೊಂಡಿದ್ದರು ಅಂತ ಹೇಳ್ತಾರೆ. ಇದರಲ್ಲಿ ಈ ಬೆಟ್ಟದ ಮೇಲೆ ಅಲ್ಲಲ್ಲಿ ಯುದ್ಧಕ್ಕೆ ಬಳಸ್ತಾ ಇದ್ದಂಥ ಫಿರಂಗಿಗಳು ಅದೆಲ್ಲ ಇದೆ. ಇನ್ನೂ ಇಟ್ಟಿದ್ದಾರೆ, ನೋಡಬಹುದು ಇದನ್ನು. ಆ್ಯಕ್ಚುಲಿ ಕನ್ನಡಿ ಮುಖ ಸುಸ್ತು ಫ್ರೆಶ್ ಆಗಿದೆ. ಹೌದು, ಪಿರಂಗಿ ಪಿರಂಗಿ ಡುಮ್ ಅನ್ಸೋದು. ಗಿಡಗಳ ಮೇಲೆಲ್ಲ ಬೆಳಗಿನ ಜಾವದ ಮಂಜಿನ ಹನಿ ಬಿದ್ದಿರೋದು ಬಿಸಿಲಿಗೆ ಫಳ ಫಳ ಅಂತ ಹೊಳಿತಾ ಇದೆ. ಆಹಾ, ಯಾವ್ದ್ಯಾವುದೋ ಜಾತಿಯ ಕಾಡು ಹೂಗಳು, ಸಣ್ಣ ಸಣ್ಣ ಹೂಗಳು. ಫೈನಲಿ ಬೆಟ್ಟದ ತುದಿ ತಲುಪಿದ್ವಿ. ಇಟ್ಸ್ ಕ್ಲಿಯರ್ ಸ್ಕೈ, ಕ್ಲಿಯರ್ ಬ್ಲೂ ಸ್ಕೈ. ತುಂಬ ಸಣ್ಣ ಜಾಗ ಬೆಟ್ಟದ ತುದಿ. ಸಿಟಿ ವ್ಯೂ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿಂದ. ಹಾಗೂ ಅದೇ ಅಟ್ಲಾಂಟಾ ಸಿಟಿ ಬಿಲ್ಡಿಂಗ್ಗಳು. ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಜೇನು ಹುಳ ಬಂದಿದೆ. ಜನ ಇನ್ನ ಒಬ್ಬೊಬ್ಬರಾಗಿ ಇವಾಗ ಜಾಸ್ತಿ ಬರ್ತಾ ಇದಾರೆ. ನಾವು ಬಂದಾಗ ಜನ ಇರ್ಲಿಲ್ಲ, ಮೇಲೆ ಇವಾಗ ಬರ್ತಾ ಇದಾರೆ. ಇದು ಯಾವ ಜಾತಿಯ ಹೂವು ಕಾಣಮ್ಮೋ. ಅಷ್ಟೇ, ಆಮೇಲೆ ಇಳಿಯಕ್ ಶುರು ಮಾಡಿದ್ವಿ. ಹತ್ತದ ಸ್ವಲ್ಪ ಕಷ್ಟ ಆಯಿತು, ಇಳಿಯೋದೇ ಏನು ಅಷ್ಟೊಂದು ಕಷ್ಟ ಆಗಲಿಲ್ಲ. ಬೇಗ ಬೇಗ ಇಳಿತಾ ಇದ್ದೀವಿ.
ಅಷ್ಟೇ ಮನೆಗೆ ಹೊರಡ್ತಾ ಇದ್ದೀವಿ. ಓಕೆ ಬಾಯ್.